ವೀಕ್ಷಕರೇ, ನಿಮಗೆ ತಿಳಿದೇ ಇರುವ ಹಾಗೆ ಮಹಾರಾಷ್ಟ್ರ ಅಂತ ಹೇಳಿದರೆ ಬೆಟ್ಟ ಗುಡ್ಡಗಳಿಂದ ಆವೃತವಾದಂಥ ಪ್ರದೇಶ. ಮಹಾರಾಷ್ಟ್ರದ ಪುಣೆಯಿಂದ ನೈಋತ್ಯ ದಿಕ್ಕಿಗೆ ಸುಮಾರು 49 ಕಿಲೋಮೀಟರ್ ಪಯಣಿಸಿದರೆ ಸಿಗುವುದೇ ಸಹ್ಯಾದ್ರಿಯ ಭೂಲೇಶ್ವರ ಬೆಟ್ಟ ಸಾಲಿನಲ್ಲಿ ಇರುವಂತಹ ಸಿಂಹಗಡ. ಆಗಸ್ಟ್ 4, 2022 ಮುಂಜಾನೆಯ ಸುಮಾರು 9 ಗಂಟೆಯ ಸಮಯ. ಪುಣೆಯಿಂದ ನಾವು ಸಿಂಹಗಡಕ್ಕೆ ಪಯಣಿಸುತ್ತಾ ಇದ್ದೇವೆ. ಸಿಂಹಗಡವು ಸಮುದ್ರ ಮಟ್ಟದಿಂದ ಸುಮಾರು 1312 ಮೀಟರ್ ಎತ್ತರದಲ್ಲಿ ಇದೆ. ಇತಿಹಾಸದ ಅನೇಕ ಘಟನೆಗಳಿಗೆ ಸಾಕ್ಷಿಯಾಗಿರುವಂಥ ಈ ಪ್ರದೇಶಕ್ಕೆ ಭೇಟಿ ನೀಡುವುದಕ್ಕೆ ಬಹಳ ಕಾತರರಾಗಿ ನಾವು ಪಯಣಿಸುತ್ತಾ ಇದ್ದೇವೆ. ಇದೀಗ ಬೆಟ್ಟದ ಬುಡದಲ್ಲಿ ನಾವು ಅಂದರೆ ಅರ್ಧದವರೆಗೆ ಕಾರಿನಲ್ಲೇ ಪಯಣಿಸಿ ಬಂದಿದ್ದೇವೆ. ಇನ್ನೀಗ ಕಾಲ್ನಡಿಗೆಯಲ್ಲಿ ನಾವು ಬೆಟ್ಟವನ್ನು ಏರಬೇಕಾಗಿದೆ. ನಮಸ್ಕಾರ, ನಾನು ರಘು ಮಣಿಲ. ಈಗ ನಾವು ಪೂನಾದ ಸಮೀಪವಿರುವ ಸಿಂಹಗಡ ಫೋರ್ಟ್ಗೆ ಬಂದಿದ್ದೇವೆ. ಈಗ ನಾವು ಇಲ್ಲಿಂದ ಸ್ಟೆಪ್ಸಿನ ಮುಖಾಂತರ ಸಿಂಹಗಡ ಕೋಟೆಯ ಮೇಲೆ ಏರಲಿದ್ದೇವೆ. ನಮಸ್ಕಾರ, ನಾನು ಲೀಲಾ ಮಣ್ಣಾಲ, ಇವರು ಶ್ಯಾಮಲ ಬೇಕೂರು, ಜ್ಯೋತಿ ಭಟ್, ಮುಂಬೈ. ಹಾ, ಅಂದ ಹಾಗೆ ಈ ಸಿಂಹಗಡದ ಪ್ರಾಚೀನ ಹೆಸರು ಕೊಂಡಾನ ಅಂತಂತೆ. ಮತ್ತೆ ಸಿಂಹಗಡ ಹೇಗಾಯಿತು ಅಂತ ಸ್ವಾರಸ್ಯ ಕತೆ ನಾನು ನಿಮಗೀಗ ಹೇಳ್ತೀನಿ. ಸಿಂಹಗಡ ಕೋಟೆಗೆ 2 ಪ್ರವೇಶ ದ್ವಾರಗಳು, ಆಗ್ನೇಯ ದಿಕ್ಕಿನಲ್ಲಿ ಒಂದು, ಇನ್ನೊಂದು ಈಶಾನ್ಯದಲ್ಲಿ. ಕಲ್ಯಾಣ ದರ್ವಾಜ ಹಾಗೂ ಪುಣೆ ದರ್ವಾಜ. ಮೆಟ್ಟಲುಗಳ ಮೂಲಕ ನಾವೀಗ ಬೆಟ್ಟ ಏರುತ್ತಾ ಇದ್ದೇವೆ. ಬೆಳಗ್ಗೆ 10 ಗಂಟೆ ಆಗುತ್ತಾ ಬಂದರೂ ಹೊರಗಡೆ ಮಂಜು ಮುಸುಕಿದ ವಾತಾವರಣವೇ ಇದೆ. ಹಾಂ, ಅಂದ ಹಾಗೆ ಈ ಸಿಂಹಗಡ ಮೊದಲು ಕೊಂಡಾನ ಆಗಿತ್ತು ಅಂತ ನಾನು ಹೇಳಿದ್ದೆ. ಸ್ವಲ್ಪ ಹಿಂದಿನಿಂದಲೇ ಕತೆ ಶುರು ಮಾಡಿಬಿಡೋಣ. ಈಗ ಕ್ರಿಸ್ತಶಕ 1340 ಕೋಲಿ ಮುಖ್ಯಸ್ಥ ನಾಗನಾಯಕನಿಂದ ಮೊಹಮ್ಮದ್ ಬಿನ್ ತುಗ್ಲಕ್ ಈ ಕೋಟೆಯನ್ನು ವಶಪಡಿಸಿಕೊಂಡಿದ್ದಂತೆ. ಅನಂತರದ ಕಾಲದಲ್ಲಿ ಬಹಮನಿ ಸುಲ್ತಾನರ ವಶಕ್ಕೆ ಕೋಟೆ ಬಂತು. ಮುಂದಕ್ಕೆ ಅಹಮದ್ ನಗರದ ನಿಜಾಮ್ ಶಾಹಿ ಆಡಳಿತ ಇಲ್ಲಿ ಬಂತು. ಮತ್ತೆ ಸುಮಾರು 1500 ಆದಿಲ್ ಶಾಹಿ ಆಡಳಿತದಲ್ಲಿ ಈ ಕೋಟೆ ಇತ್ತು. ಆ ಸಂದರ್ಭದಲ್ಲಿ ಈ ಆದಿಲ್ ಶಾಹಿಗಳ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಮರಾಠ ಮುಖ್ಯಸ್ಥ ಶಾಜಿ ಭೋಂಸ್ಲೆ. ಶಾಜಿ ಭೋಂಸ್ಲೆ ಈ ಬೆಟ್ಟದ ಅಧಿಕಾರವನ್ನು, ಆಡಳಿತವನ್ನು ವಹಿಸಿಕೊಂಡಿದ್ದನು. ಸ್ವತಂತ್ರ ದೊರೆಯಾಗುವ ಕನಸು ಕಂಡಿದ್ದ ಶಾಜಿ ಭೋಂಸ್ಲೆಯ ಮಗ ಶಿವಾಜಿ ಕ್ರಿಸ್ತಶಕ 1647 ಈ ಕೋಟೆಯನ್ನು ತನ್ನ ವಶಕ್ಕೆ ಪಡೆದುಕೊಳ್ಳುವನು. ಕುಪಿತಗೊಂಡ ಇಬ್ರಾಹಿಂ ಆದಿಲ್ ಶಾಹಿ ಶಾಜಿ ಭೋಂಸ್ಲೆಯನ್ನು ಸೆರೆಮನೆಗೆ ಕಳಿಸಿದಾಗ ನಿರ್ವಾಹವಿಲ್ಲದೆ ಶಿವಾಜಿಯು ಕೋಟೆಯನ್ನು ಆದಿಲ್ ಶಾಹಿಗಳಿಗೆ ಕೊಡಬೇಕಾಗುವುದು. ಮತ್ತೆ 1656 ಕೋಟೆಯನ್ನು ಮರಳಿ ಪಡೆಯುವುದರಲ್ಲಿ ಶಿವಾಜಿಯು ಯಶಸ್ವಿಯಾಗುವನು. ನಂತರದ ವರ್ಷಗಳಲ್ಲಿ ಮೊಘಲರು ಈ ಕೋಟೆಗಾಗಿ ನಿರಂತರ ಯುದ್ಧ ನಡೆಸುವರು. ಹಾಗೆಯೇ 1665 ಕೋಟೆಯು ಮೊಘಲರ ವಶವಾಗುವುದು. ಕ್ರಿಸ್ತಶಕ 1670 ನಡೆಯುತ್ತದೆ ಸಿಂಹಗಡದ ನಿರ್ಣಾಯಕ ಯುದ್ಧ. ಶಿವಾಜಿಯ ಸೇನಾನಾಯಕ ಕೋಲಿ ಸುಬೇದಾರ ತಾನಾಜಿ ಮಾಲುಸರೆಯ ಧೈರ್ಯ ಹಾಗೂ ಸಾಹಸದಿಂದಾಗಿ ಈ ಕೋಟೆಯು ಮರಾಠರ ವಶವಾಗುವುದು. ರಾತ್ರಿಯ ಹೊತ್ತಿನಲ್ಲಿ ತರಬೇತಿ ಹೊಂದಿದ ದೈತ್ಯ ಹಲ್ಲಿಯ ನೆರವಿನಿಂದ ಬೆಟ್ಟವೇರಿ ಬಂದ ತಾನಾಜಿಯು ಶತ್ರುಗಳನ್ನು ಸದೆಬಡಿಯುವನು. ಆದರೆ ಹೋರಾಡುತ್ತಲೇ ವೀರ ಮರಣವನ್ನು ಹೊಂದುವನು. ಆಗ ಶಿವಾಜಿಯ ಉದ್ಗಾರ ಹೀಗಿತ್ತು: ಕೋಟೆ ವಶವಾಗಿದೆ, ಆದರೆ ಸಿಂಹವನ್ನು ಕಳೆದುಕೊಂಡೆವು. ಹೀಗೆ ಕೊಂಡಾನ ಕೋಟೆ ಸಿಂಹಗಡವಾಯಿತು ಎಂಬುದೊಂದು ಪ್ರತೀತಿ. ವಾಸ್ತವಾಂಶ ಎಂದರೆ 1600
ಈ ಕೋಟೆಯು ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಬಹುಶಃ 2000 ವರ್ಷಗಳ ಹಿಂದೆ ಈ ಕೋಟೆ ನಿರ್ಮಾಣ ಆಗಿರಬಹುದು ಎಂದು ಅಂದಾಜಿಸಲಾಗಿದೆ. ಇದು ನೋಡಿ, ಕುದುರೆಗಳನ್ನು ಕಟ್ಟುತ್ತಿದ್ದಂಥ ಲಾಯವಂತೆ, ನೈಸರ್ಗಿಕವಾದ ನಿರ್ಮಾಣವೇ ಇರಬೇಕು. ಎಂಥ ಅದ್ಭುತವಾಗಿದೆ ನೋಡಿ. ಅಲ್ಪ ಸ್ವಲ್ಪ ಮನುಷ್ಯನ ಕೈವಾಡವೂ ಇರಬಹುದು. ನಿಜಕ್ಕೂ ಇವನ್ನೆಲ್ಲ ನೋಡುತ್ತಾ ನಮಗೆ ಆದ ಆಶ್ಚರ್ಯ ಸಂತೋಷ ಅಷ್ಟಿಷ್ಟಲ್ಲ, ಭೇಟಿ ಕೊಡಲೇಬೇಕಾದಂಥ ಸ್ಥಳ. ಪಲೀಕಡೆ ರಾಜಗಡ, ರಾಜಗಡ ರಾಜಗಡ ರಾಜಧಾನಿ ಕೇಳಿ, ತೋರ್ನಗಡ ಸಮೋರ್ ಡಿಸ್ಟ್ರಿಕ್ಟ್. ಸಿಂಹಗಡದ ಒಂದು ಪಾರ್ಶ್ವದಲ್ಲಿ ನಾವು ಈಗ ನಿಂತಿದ್ದೇವೆ. ಸಹ್ಯಾದ್ರಿಯ ಅದ್ಭುತ ಬೆಟ್ಟಗಳ ಸಾಲು ಕಂಗೊಳಿಸ್ತವೆ. ಬಹುಶಃ ಇಲ್ಲಿಂದಲೇ ಎಲ್ಲೋ ತಾನಾಜಿ ಬೆಟ್ಟವನ್ನು ಏರಿ ಬಂದಿರಬೇಕು. ಇಲ್ಲಿಂದ ತೋರಣಗಡ, ರಾಜಗಡ ಹೀಗೆ ಇವೆಲ್ಲ ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾವಿಲ್ಲಿ ಮುಂದಕ್ಕೆ ನಡೆದು ಹೋದರೆ ಇತ್ತೀಚೆಗೆ ನಿರ್ಮಾಣ ಮಾಡಿದಂತಹ ತಾನಾಜಿಯ ಸ್ಮಾರಕವನ್ನು ನೋಡ್ಬೋದು. ಅಲ್ಲಿಗೆ ನಾವೀಗ ಹೋಗ್ತಾ ಇದ್ದೇವೆ. ಇದೀಗ ನಾವು ವೀಕ್ಷಿಸುತ್ತಾ ಇರುವುದು ಬೆಟ್ಟದ ಮೇಲೆ ನಿರ್ಮಿಸಲಾದ ಸಿಂಹಗಡದ ಸಿಂಹ ತಾನಾಜಿ ಮಾಲುಸರೆಯ ಸ್ಮಾರಕ. ಪ್ರಾಚೀನ ಕೊಂಡನೇಶ್ವರ ದೇವಾಲಯ. ಕೌಂಡಿನ್ಯ ಮುನಿಯಿಂದಾಗಿ ಪ್ರಾಚೀನ ಕಾಲದಲ್ಲಿ ಈ ಬೆಟ್ಟ ಕೊಂಡಾನ ಎಂಬ ಹೆಸರು ಪಡೆದಿತ್ತಂತೆ. 1817-18 ಸಂಭವಿಸಿದ ಇತಿಹಾಸ ಪ್ರಸಿದ್ಧ 3ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಈ ಕೋಟೆಯು ಬ್ರಿಟಿಷರ ವಶವಾಯಿತು.
ನಾವು ಸಿಂಹಗಡಕ್ಕೆ ಹೋಗಿದ್ದಾಗ ಈ ಕಾಡು ಬಾಳೆಯ ಗಿಡಗಳನ್ನು ಬೆಟ್ಟದ ತುಂಬ ನೋಡಿದೆವು. ಇದರಲ್ಲಿ ಕಾಯಿ ಆಗಲ್ಲಂತೆ ಈ ಹೂವನ್ನು ಮಾತ್ರ ವಿವಿಧ ಬಗೆಯ ಖಾದ್ಯಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ ಎಂಬ ಮಾಹಿತಿ ನಮಗೆ ದೊರೆಯಿತು. ಕಾಂದಾ ತೋಡಾಯ್ಸಾ ಮತ್ತೆ ಫನೆ ಜಾಸ್ತಿ ಆತ ಕಾಡಾಯ್ಸ ಅವ್ನು ಉಕ್ಕಡದ್ ಗಲಾಯ್ಸ ಬಿಟ್ಟಾಕೊಂಡು ಉಕ್ಕಡದ್ ಗಲಾಯ್ಸ ಬಿಟ್ಟಾಕೊಂಡು ಚಾಲ ಸಿಲ್ ಕಿ ಉಕ್ಕಳ ಕೇಸ ಚಾಂಗ್ಲ ಕಾಂದಾ ಮಿಠ ಮಿರ್ಚಿ ಟಾಕಾಯ್ಸಿ ಪೊರ್ತುನ್ ಗೆ ಮಟ್ಟಣಾಚ್ಯ ಬಾಜಿಚ ಬರ ಲಾಗ್ತದೆ ಖಾವುನ್ ತ ಬಘಾ ತುಮ್ಹೀ ತೇಚ ಭಾಜಿ ಕರುನ್ ಖಾ ಭಾಜಿ ಆಮ್ಹಾಲಾ ಆವಡತೆ ತೆ ಕೇಳ್ಪುಲಾಚಿ ಆಮ್ಹೀ ತ್ಯಾ ದಿವಸ ಕಿಲ್ಲ್ಯಾವ ಕಿಲ್ತಿ ತ ವಾಟೆಲಾ ನಾ ಆಲಿ ತಾಯಿ ಲೇ ಛಾನ್ ಲಾಗ್ತಿ ಬರ ಝಾಲಾ ಸಾಂಗಿತ್ಲಾ ಜಾತಾನಿ ಘೇವುನ್ ಜಾ ಕುಟ ಪನ್ ವಾಟೆನಿ ಸಾಪಡೆನ್ ತುಮ್ಹಾಲಾ. ಈಗ ಬಪ್ಪಗ ಇಡೀ ಗುಡ್ಡೆಲಿ ಬಾಳೆ ಸಸಿ ಹಂಗ ಇಪ್ಪದ್ರ ನೋಡಿದ್ಯಾ ಚೂರು ಕಾಡು ಬಾಳೆ ಅದರ ಬಾಳೆ ಹೂವಿಂದು ಬಾಜಿ ಮಾಡ್ಲೆ ಅವತ್ತು ಅವು ಮಾಡ್ತವು ಬಾರಿ ಲಾಯ್ಕ್ ಅವತ್ತು ಅದರ ಒಳನ ತೆಗೆದು ನಾವು ಮಾಡುವಂಗೆ ನಾವು ನಮ್ಮ ಬೇರೆ ಬಾಳೆ ಬಾಳೆ ಹೂವಿಂದು ಮಾಡ್ದಂಗೆ ಒಳನದೆಲ್ಲ ತೆಗೆದು ಅದರ ಸ್ಟೀಮ್ ಮಾಡಿ ನೀರೆಲ್ಲ ಹಿಂಡಿ ತೆಗೆದು ಉಪ್ಪು ಮೆಣಸು ಹಾಕಿ ಬಾಜಿ ಮಾಡ್ರೆ ಫಸ್ಟ್ ಕ್ಲಾಸ್. ಓಕೆ ಓಕೆ ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ನಿಮಗೆ ಹೇಗನಿಸಿತು ಈ ನಮ್ಮ ವಿಡಿಯೋ? ನಿಮಗೆ ಆಸಕ್ತಿ ಇದ್ದರೆ ಬೆಟ್ಟದ ಬುಡದಿಂದಲೇ ಚಾರಣದ ಮೂಲಕ ಕೂಡ ಇಲ್ಲಿಗೆ ಭೇಟಿ ಕೊಡಬಹುದು. ಪ್ರಾಚೀನ ಕಾಲದಲ್ಲಿ ಅಧಿಕಾರಕ್ಕಾಗಿ, ಸಾಮ್ರಾಜ್ಯ ಸ್ಥಾಪನೆಗಾಗಿ ನಿರಂತರ ಹೋರಾಟಗಳು, ದಾಳಿಗಳು ನಡೆದರೂ ಕೂಡ ಇಷ್ಟರ ಮಟ್ಟಿಗೆ ಈ ಕೋಟೆ ಉಳಿದು ಬಂದಿರುವುದು ನಮ್ಮ ಭಾಗ್ಯವೇ ನಿಜ. ಥ್ಯಾಂಕ್ ಯು ಫಾರ್ ವಾಚಿಂಗ್.